ಅದು ಹಳೇದಣ್ಣ ಇದು ಡಿಸ್ಕೋ ಇದ್ರು ಕ್ಯಾಮ್ರಾ ಅನ್ನಿಲ್ಲ ಹಲೋ ಇಲ್ಲ ಇಲ್ಲ ವಿಡಿಯೋ ಮಾಡಿಲ್ಲ ಬರ್ತಿ ಬರ್ತಿ ಎಡ್ ಇದಾಯ್ತಲ್ಲ ಎಡ್ ಕ್ಯಾಪ್ ಎಕ್ಸ್ಪಲ್ಸ್ ದ ಮೋಸ್ಟ್ ಡೇಂಜರಸ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್ ಅಂತ ಗೂಗಲ್ ಮಾಡಿದ್ರೆ ನಿಮ್ಗೆ ಬರುವಂತ ಹೆಸರು ಶಿವಾಜಿ ನಗರ್ ದ ಮೋಸ್ಟ್ ಕ್ರಿಮಿನಲ್ ಆಕ್ಟಿವಿಟೀಸ್ ಇನ್ ಬ್ಯಾಂಗ್ಳೂರ್ ಅಂತ ನೀವು ಗೂಗಲ್ ಮಾಡಿದ್ರೆ ನಿಮ್ಗೆ ಬರುವಂತ ಹೆಸರು ಶಿವಾಜಿ ನಗರ್ ಸೊ ಈ ಶಿವಾಜಿ ನಗರ್ ಅಲ್ಲಿ ಇಷ್ಟೆಲ್ಲ ಕ್ರೈಮ್ ಆಕ್ಟಿವಿಟೀಸ್ ಆದ್ರೂ ಅವರು ಏನು ಕೇಳ್ತಿಲ್ಲ ಈ ಶಿವಾಜಿ ನಗರ ಅಲ್ಲಿ ಎಲ್ಲರೂ ಕೆಟ್ಟವರು ಎಲ್ಲ ಬರೀ ಕ್ರಿಮಿನಲ್ ಆಕ್ಟಿವಿಟೀಸ್ ನಡೀತಿದೆ ಅಂದ್ರೆ ಅದು ಸುಳ್ಳು ಕೆಲವೊಂದು ಏರಿಯಾಗಳಲ್ಲಿ ಮಾತ್ರ ಈ ತರ ನಡೀತಿದೆ ಆ ಒಂದು ಏರಿಯಾಗಳಲ್ಲಿ ಒಂದ್ ಏರಿಯಾ ಯಾವ್ದು ಅಂದ್ರೆ ಈ ಬೈಕ್ ಸ್ಪೇರ್ ಪಾರ್ಟ್ಸ್ ಮಾರುವಂತ ಒಂದು ಮಾರ್ಕೆಟ್ ಐತೆ ಶಿವಾಜಿ ನಗರ ಅಲ್ಲಿ ಅಲ್ಲಿ ಎಲ್ರಿಗೂ ಗೊತ್ತು ಗ್ರೌಂಡ್ ರಿಯಾಲಿಟಿ ಏನಂದ್ರೆ ಅದು ಪಕ್ಕಾ ಚೋರ್ ಮಾರ್ಕೆಟ್ ಅದು ಪಕ್ಕಾ ಕದ್ದಿರೋ ಮಾಲ್ಗಳನ್ನ ಹೊಸ ಗಾಡಿ ಮಾಲ್ಗಳನ್ನ ಹೊಸ ಗಾಡಿ ಒರಿಜಿನಲ್ ಪಾರ್ಟ್ಸ್ ಗಳನ್ನ ತಗೊಬಂದು ಮಾರ್ತಾರಲ್ಲಿ ಅಲ್ಲಿ ಒಬ್ರಿಗೂ ವಿಡಿಯೋ ಮಾಡಕ್ ಬಿಡಲ್ಲ ಎಷ್ಟೋ ಜನ ಯೂಟ್ಯೂಬರ್ಸ್ ಹೋಗಿದಾರೆ ವಿಡಿಯೋ ಮಾಡಕ್ ಬಿಟ್ಟಿಲ್ಲ ಇಲ್ಲ ಇಲ್ಲ ವಿಡಿಯೋ ಮಾಡಿಲ್ಲ ಅದಕ್ಕೆ ನಾನು ಇವತ್ತು ನಿಮ್ಗೆ ಏನ್ ನಡೆಯುತ್ತೆ ಅಲ್ಲಿ ಅಂತ ತೋರಿಸ್ಲೇಬೇಕು ಅಂತ ಇಡನ್ ಕ್ಯಾಮ್ರಾನ ಹಾಕೊಂಡು ತುಂಬಾನೇ ರಿಸ್ಕ್ ತಗೊಂಡು ಇಡನ್ ಕ್ಯಾಮ್ರಾ ಹಾಕೊಂಡು ಹೋದೆ ಕ್ಯಾಮ್ರಾ ಹೆಂಗ್ ನೋಡಿದ್ರು ಗೊತ್ತಿಲ್ಲ ಒಬ್ರು ಕ್ಯಾಮ್ರಾ ನೋಡ್ಬಿಟ್ರು ಹಲೋ ಅದ ಹಳೇದಣ್ಣ ಇದು ಡಿಸ್ಕೋ ಇದ್ರು ಕ್ಯಾಮ್ರಾ ಅನ್ನಿಲ್ಲ ಹಲೋ ಅದ ಹಿಂದೆಗಡೆ ಇದ್ರು ಬರುತ್ತಲ್ಲ ರಿವರ್ಸ್ ಇತ್ತು ಅವಾಗಂತೂ ನಾನು ಏನೇನು ಹೇಳಿ ಯಾಮರಿಸ್ದೆ ಮಾತಾಡ್ತಾ ಏನಾದ್ರೂ ಸಿಗಾಕೊಂಡಿದ್ರೆ ಕ್ಯಾಮ್ರಾ ರೆಕಾರ್ಡ್ ಆಗಿರೋದು ಕ್ಯಾಮ್ರಾನು ಹೊಡೆದಾಕ್ತಿದ್ರು ನನ್ನೂ ಹಿಡ್ಕೊಬಿಡ್ತಿದ್ರು ಸೊ ಫುಲ್ ವಿಡಿಯೋನ ನೋಡಿ ತುಂಬಾ ರಿಸ್ಕ್ ತಗೊಂಡು ಈ ವಿಡಿಯೋನ ಮಾಡಿದೀನಿ ನಿಮ್ಗೋಸ್ಕರ ಪ್ಲಾಸ್ಟಿಕ್ ಕವರ್ ಅಲ್ಲಿ ಸುತ್ತಿ ನಾನು ಗೋಪ್ರೋ ಕ್ಯಾಮ್ರಾನ ಮತ್ತೆ ಎಕ್ಸ್ಟರ್ನಲ್ ಮೈಕ್ಗೆ ಒಂದ್ ಚಲ್ಲೆ ಹಾಕೊಂಡಿದ್ದೀನಿ ಸೊ ಅದಕ್ಕೆ ಅವ್ರಿಗೆ ಯಾರಿಗೂ ಕ್ಯಾಮ್ರಾ ಮತ್ತೆ ಮೈಕ್ ಕಾಣಿಸ್ತಿಲ್ಲ ನೀವು ಇವಾಗ ಏನು ನೋಡ್ತೀರಾ ಅದು ನಾನು ಫುಲ್ಲು ಅಂಡರ್ ಕವರಲ್ಲಿ ತೋರಿಸ್ತಾ ಇರೋದು ಅದು ನೋಡಿ ಮೇಲುಗಡೆ ಎಲ್ಲ ಎಲ್ಲ ಪಾರ್ಟ್ಸ್ಗಳು ಏನೈತೆ ಇದೆಲ್ಲ ಫುಲ್ಲು ಕದ್ದಿರೋ ಮರಗಳಿರು ಬರ್ತಿ ಬರ್ತಿ ಈ ಕಡೆಯಿಂದ ಹೋಗಿ ಮುಂದೆ ಮುಂದೆ ಒಂದ್ ಹತ್ತು ಜನ ಮಾತಾಡಿಸ್ತಾರ ಗುರು ನಾವು ಒಂದು ಸಲ ನಡ್ಕೋದು ಬರ್ತಿ ಬರ್ತಿ ಈ ರೋಡ್ ಅಲ್ಲಿ ಸುಮ್ನೆ ನಡ್ಕೋ ಹೋಗ್ತಾ ಇದ್ರು ಒಬ್ರಾದ್ಮೇಲೆ ಒಬ್ರು ಕರಿತಾನೆ ಇರ್ತಾರೆ ಯಾವ ಗಾಡಿ ಪಾಡಿಸ್ಬೇಕು ಕಾರ್ ಬೇಕಾ ಬೈಕ್ ಬೇಕಾ ಅಂತ ಸೊ ನಾವು ಮಾತಾಡದೆ ಸುಮ್ನೆ ನಡ್ಕೋ ಹೋಗ್ಬೇಕು ನಾವು ತುಂಬಾ ರಿಸ್ಕ್ ತಗೊಂಡು ಹೋಗ್ತಾ ಇರೋದು ಇಲ್ಲಿ ಎಲ್ಲ ಭಾರಿ ಕಷ್ಟ ಐತೆ ವಿಡಿಯೋ ಮಾಡೋದು ಎಷ್ಟು ಮಾಡಿ ಮೇಡಮ್ ಪಾರ್ಟ್ಸ್ ಎಲ್ಲಿಂದ ಸಿಗುತ್ತೆ ಬರೀ ಇವ್ರಿಗೆಲ್ಲ ಎಷ್ಟಾಯ್ತು ನೋಡಿ ಇಲ್ಲಿ ಒಂದ್ ರೌಂಡ್ ಸುಮ್ನೆ ಎಲ್ಲಾ ಅಂಗಡಿಗಳ ಹತ್ರ ನಡ್ಕೊ ಬಂದ್ವಿ ಈ ಸಲ ಏನ್ ಮಾಡ್ತೀವಿ ಅಂದ್ರೆ ಯಾವ್ದೋ ಒಂದು ಗಾಡಿ ಪಾರ್ಟ್ಸ್ ಕೇಳೋ ತರ ಎಲ್ಲಾ ಅಂಗಡಿಲೂ ಹೋಗಿ ಮಾತಾಡಿಸ್ತೀವಿ ಸೊ ಅವಾಗ ಇನ್ನು ಕ್ಲೀನ್ ಆಗಿ ಅರ್ಥ ಆಗುತ್ತೆ ಏನ್ ನಡೀತೆ ಇಲ್ಲಿ ಅಂತ ಅಣ್ಣ ಎಕ್ಸ್ಪಲ್ಸ್ ಇಡ್ಬೇಕಿತ್ತು ತೋರಿಸು ಸಿಗಲ್ವಾ ಬೇರೆ ಕಡೆ ಎಲ್ಲ ಸಿಗಲ್ವಾ ಜೆಸಿ ರೋಡ್ ನಲ್ಲಿ ಮಾಡಿಫೈ ಐಟಮ್ ಇದು ಒರಿಜಿನಲ್ ಅಷ್ಟೇ ಸಿಗೋದು ಇಲ್ಲಿ ಒರಿಜಿನಲ್ ಇಲ್ಲಿ ಸಿಗುತ್ತೆ ಮಾಡಿಫೈ ಎಕ್ಸ್ಟ್ರಾ ಐಟಮ್ ತಬಿ ಜೆಸಿ ರೋಡ್ ಮೇ ಇಲ್ಲೆಲ್ಲ ಸಿಗಲ್ವಾ ಹಂಗಾರೆ ಬರ ಪಾಶ ಇದೇ ಬೆಸ್ಟ್ ಎಲ್ಲೂ ಸಿಗಲ್ಲ ಮಾತಾಡಿಸ್ಬೇಕು ಸುಮ್ಮನೆ ಒಂದು ಕಾಡಿಸ್ಕೊಳ್ತೀನಿ ಎಲ್ಲಿ ಇಲ್ಲ ಕೊಡೋದು ಫೋನ್ ಕೊಡು ನಿಮ್ಗೆ ಒರಿಜಿನಲ್ ಎಡ್ ಬರುತ್ತಲ್ಲ ಅದು ಸಿಗುತ್ತಾ ಹೋಗ್ಲಿ ಎಕ್ಸ್ಪ್ರೆಸ್ ಒರಿಜಿನಲ್ ಮೇಲ್ಗಡೆ ಬರುತ್ತಲ್ಲ ಹಳೆ ಮಾಡಲು 2022 ಇಲ್ವಾ
ಹಲೋ, ಅದು ಹಳೇದಣ್ಣ, ಇದು ಡಿಸ್ಕೋದು, ಇದ್ರ ಕ್ಯಾಮ್ರಾ ಆನ್ ಇಲ್ಲ. ಹಲೋ, ಅದು ಹಿಂದೆ ಕಡೆ ಇದ್ರ ಬರುತ್ತಲ್ಲ ರಿವರ್ಸ್. ಅಣ್ಣ ಅದು ಎಲ್ಲ ಸಿಗಲ್ವ ಹಂಗಾರೆ? ಇಲ್ಲೆಲ್ಲ ಸಿಗಲ್ಲ. ಜೆ ಸಿ ರೋಡಾ? ಅಣ್ಣ ಒರಿಜಿನಲ್ ಹೋಗ್ಲಿ, ಎಡ್ ಎಷ್ಟು ಆಗುತ್ತೆ? ಹೊಸದಲ್ಲ ಅಣ್ಣ, 2022 ಮಾಡಲ್ ಅದು, ಮಾಮೂಲಿ ಎಕ್ಸ್ಪ್ರೆಸ್. ಅದೊಂದು ಕ್ಯಾಬ್ ಬೇಕಿತ್ತು ಅದು. ಇಲ್ಲ ಇಲ್ಲ, ವಿಡಿಯೋ ಮಾಡಿಲ್ಲ. ರೆಕಾರ್ಡ್ ಆಗಲ್ಲ ಹುಡುಗರು, ಅದರಲ್ಲಿ ತೋರಿಸಿ ಅದು ವಿಡಿಯೋ ಮಾಡಿದಾಗ ಫೈನ್ ಆಗ್ತಾನೆ. ವಿಡಿಯೋನೇ ಮಾಡಂಗಿಲ್ವಂತೆ. ಯಾಕೆ? ಎಲ್ಲಿ ಗೊತ್ತಾ, ವಿಡಿಯೋ ಮಾಡಕ್ ಬಿಡಲ್ಲ. ಎಲ್ಲಿ ತಪ್ಪು ನಡೀತಿರ್ತೆ, ಎಲ್ಲಿ ಏನೋ ಒಂದು ಕೆಟ್ಟ ಕೆಲಸ ಮಾಡ್ತಿರ್ತಾರೆ, ಅಲ್ಲೇ ವಿಡಿಯೋ ಮಾಡಕ್ ಬಿಡಲ್ಲ. ಸೊ ಅದಕ್ಕೆ ನಾನು ಅಂಡರ್ ಕವರ್ ಆಗಿ ಹೋಗ್ಬಿಟ್ಟು ಇವತ್ತು ನಾನು ನಿಮ್ಗೆ ರಿಯಾಲಿಟಿನ ತೋರಿಸಿದೀನಿ. ಅಣ್ಣ ಎಕ್ಸ್ಪ್ರೆಸ್ದು ಎಡ್ ಬೇಕಿತ್ತು, ಮಾಡಿಫೈದು ರೂಮ್ ಸೆಟ್. ಅಣ್ಣ ಇದು ಎಡ್ಡು, ಇದಾಯ್ತಲ್ಲ ಎಡ್ಡು ಕ್ಯಾಪ್. ಎಕ್ಸ್ಪಲ್ಸ್ ಬೇರೆ ಆಯ್ತಾ? ಇದು ಎಕ್ಸ್ಪಲ್ಸ್ ಇದು, ಇದು ಕೆ ಟಿ ಎಮ್ ಅಣ್ಣ. ಇದು ಅದೇ ಎಕ್ಸ್ಪಲ್ಸ್ ಬೇಕಿಲ್ಲ. ಮಾಡಿಫೈಡ್ ಹೆಡ್ ನ ಕೇಳ್ತಾ ಇದ್ವಿ. ಸೊ ಅದು ಇಲ್ಲಿ ಸಿಗಲ್ಲ, ಯಾಕಂದ್ರೆ ಅದು ಒರಿಜಿನಲ್ ಪಾರ್ಟ್ ಅಲ್ಲ, ಮಾಡಿಫಿಕೇಶನ್ ಪಾರ್ಟ್. ಅಡಿಗಳು ಈ ತರ ಎಲ್ಲಾರು ಒಂದ್ ಕಡೆ ಪಾರ್ಕಿಂಗ್ ಆಗಿರ್ತಾರೆ, ನಿಲ್ಸಿರ್ತಾರೆ. ಸೊ ಗಾಡಿಗಳು ಓನರ್ಗಳು ತುಂಬಾನೇ ಕಷ್ಟ ಬಿದ್ದು ಆಸೆ ಪಟ್ಟು ಲೋನ್ಗಳು ಹಾಕೊಂಡು ತಗೊಂಡಿರ್ತಾರೆ ಗಾಡಿಗಳನ್ನ. ಬಟ್ ಇಲ್ಲೇನಾಗ್ತೈತೆ ಅಂದ್ರೆ, ಗಾಡಿಗಳನ್ನ ಎತ್ಕೊ ಹೊಟ್ಟೋಗ್ತಾರೆ ಇವರು. ಗಾಡಿಗಳನ್ನ ಎತ್ಕೊ ಹೋಗ್ಬಿಟ್ಟು ಆ ಸ್ಪೇರ್ಸ್ ಪಾರ್ಟ್ಸ್ಗಳನ್ನೆಲ್ಲ ಎಲ್ಲಿ ಬೇಕಲ್ಲಿ ಅಟ್ಯಾಚ್ ಮಾಡ್ಬಿಟ್ಟು ಎಲ್ಲ ಗಾಡಿ ಪಾರ್ಟ್ಸು. ನಿಮ್ ಗಾಡಿ ಇವಾಗ ನೀವು ಯಾವ್ದೋ ಒಂದು ಹೊಸ ಗಾಡಿ ತಗೊಂಡ್ಬಂದು ನಿಲ್ಸಿದ್ರೆ ಕಳ್ಳರು ಎತ್ತಾಕೆ ಹೋದ್ರು ಅಂದ್ರೆ ಇದು ನಿಮ್ ಗಾಡಿನ ಅಂತಾನೆ ಗೊತ್ತಾಗಲ್ಲ. ಆ ತರ ಪಾರ್ಟ್ಸ್ಗಳನ್ನೆಲ್ಲ ಎತ್ತಿ ಡಿಫ್ರೆಂಟ್ ಪಾರ್ಟ್ಸ್ಗಳನ್ನೆಲ್ಲ ಒಂದೊಂದ್ ಕಡೆ ಜೋಡಿಸ್ಬಿಟ್ಟು ಇಟ್ಬಿಡ್ತಾರೆ. ನಂಗೇನಿಸ್ತು ಅಂದ್ರೆ ಅದ್ರ ಬಗ್ಗೆ ಏನಾದ್ರೂ ಯಾರಾದ್ರೂ ಒಂದು ಆಕ್ಷನ್ ತಗೋಬೇಕು, ಇಲ್ಲ ಯಾರಾದ್ರು ಕ್ವಶನ್ ಮಾಡೋ ತರ ಆಗ್ಬೇಕು. ಒಬ್ರು ತೋರ್ಸಲ್ಲ ಈ ತರ ರಿಯಾಲಿಟಿಗಳನ್ನ. ಸೊ ಅದಕ್ಕೆ ನಾನು ರಿಸ್ಕ್ ತಗೊಂಡು ಇವತ್ತು ಆ ವಿಡಿಯೋನ ತೋರಿಸಿದ್ದೀನಿ ನಿಮ್ಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀನಿ.